ವೆಲ್ಕಮ್ ಟು ಮೈ ಹೋಮ್ ಗಾರ್ಡ್ನಿಂಗ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ನಿಮಗೆ ಒಂದು ಸುಂದರವಾದ ಸಸ್ಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಆ ಗಿಡದ ಹೆಸರು ಅದು ಇನ್ನು ಹೇಗೆ ಹಚ್ಚಬೇಕು ಯಾವ ಮಣ್ಣಿನಲ್ಲಿ ಹಚ್ಚಬೇಕು ಅದಕ್ಕೆ ಎಷ್ಟು ನೀರು ಹಾಕಬೇಕು ಮತ್ತು ಯಾವಾಗ ರೀಪಾಟಿಂಗ್ ಮಾಡಬೇಕು ಮತ್ತು ಯಾವ ಸನ್ಲೈಟಲ್ಲಿ ಇಡಬೇಕು ಏನು ಸೆಮಿ ಸೇಡ್ ಏರಿಯಾದಲ್ಲಿ ಇಡಬೇಕು ಮತ್ತು ಅದನ್ನು ಯಾ ಎಲ್ಲಿ ಹಚ್ಚಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡುತ್ತೇನೆ ಈ ಗಿಡದ ಹೆಸರು ಫಂಡಾನಸ್ ಅಂತ ಇದು ನೋಡಲು ಸ್ಪೈಡರ್ ಪ್ಲ್ಯಾಂಟ್ ಥರನೇ ಇರುತ್ತದೆ ಆದರೆ ಇದು ಸ್ಪೈಡರ್ ಪ್ಲ್ಯಾಂಟ್ ಅಲ್ಲ ಇದು ಹಾರ್ಡ್ಲಿ ಪ್ಲ್ಯಾಂಟ್ಲು ನಿಮ್ಮ ಮನೆಯಲ್ಲಿ ಸುಂದರವಾಗಿ ಹಚ್ಚಿದ ನಂತರ ತುಂಬ ದಿನ ಬದುಕುತ್ತದೆ ಮತ್ತು ಈ ಗಿಡವನ್ನು ನೀವು ಮನೆಯಲ್ಲಿ ತಂದಾಗ ತುಂಬ ಅಟ್ರ್ಯಾಕ್ಟಿವ್ ಆಗಿ ಇದರ ಎಲೆಗಳು ಇರುತ್ತವೆ ಮತ್ತು ಇದನ್ನು ನಾವು ಹಚ್ಚಬೇಕಾದರೆ ಯಾವ ರೀತಿ ನೀವು ಬೇರೆ ಗಿಡಗಳನ್ನು ಮಣ್ಣಿನಲ್ಲಿ ಹಚ್ಚುತ್ತೀರ ಅದೇ ಪ್ರಪೋಷನೇಟ್ ಮಣ್ಣಿನಲ್ಲಿ ಅಂದರೆ ನೀವು ನೀಮ್ ಕೇಕ್ ಹಾಕ್ಬೋದು ಕೌಡಂಗ್ ಕೇಕ್ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಬೋದು ಉಸುಕ್ ಹಾಕ್ಬೋದು ಮಣ್ಣು ವರ್ಮಿ ಕಾಂಪೋಸ್ಟು ಮತ್ತು ನೀವು ಕಿಚನ್ ಕಾಂಪೋಸ್ಟು ಯಾವುದಾದ್ರೂ ಒಂದು ಎರಡು ಮೂರು ತೆಗೆದುಕೊಂಡು ಸ್ವಲ್ಪ ಉಸುಕು ಎಲ್ಲವನ್ನು ಮಿಕ್ಸ್ ಮಾಡಿ ನೀವು ಯಾವ ರೀತಿ ಬೇರೆ ಗಿಡಗಳನ್ನು ಹಚ್ಚುತ್ತೀರ ಅದೇ ರೀತಿ ಈ ಗಿಡವನ್ನು ಕೂಡ ಹಚ್ಚಬೇಕಾಗುತ್ತದೆ ಈ ಗಿಡ ನೋಡಲು ತುಂಬ ಸುಂದರವಾಗಿ ಅಂದರ ಸುಂದರವಾದ ಎಲೆಗಳಿಂದ ತುಂಬಿರುತ್ತದೆ ಈ ಗಿಡ ನೋಡಲು ತುಂಬ ಹಾರ್ಡ್ಲಿ ಪ್ಲ್ಯಾಂಟು ಇದಕ್ಕೆ ಸಾಕಷ್ಟು ನೀರು ಕೂಡ ಬೇಕಾಗುವುದಿಲ್ಲ ಎರಡು ಮೂರು ದಿನಕ್ಕೊಮ್ಮೆ ನೀರು ಹಾಕಿದರೆ ಸಾಕು ಆ ಫುಲ್ ಸನ್ಲೈಟಲ್ಲಿ ಕೂಡ ಈ ಗಿಡ ಬೆಳೆಯುತ್ತದೆ ಸೆಮಿ ಸೇಡ್ ಏರಿಯಾದಲ್ಲಿ ಕೂಡ ಬೆಳೆಯುತ್ತದೆ ಈ ಗಿಡವನ್ನು ಹಚ್ಚಬೇಕಾದ್ರೆ ನೀವು ಎರಡು ಮೂರು ಗಿಡಗಳನ್ನು ತೆಗೆದುಕೊಂಡು ಬಂದರೆ ಸಾಕು ಒಂದೇ ಗಿಡ ತಂದರೆ ಚೆನ್ನಾಗಿರುತ್ತದೆ ಬಟ್ ನಾಲ್ಕೈದು ಗಿಡಗಳು ತಗೊಂಡು ಬಂದರೆ ಒಂದು ರೋ ಮಾಡಿಟ್ಟರೆ ಫ್ರಂಟ್ ಡೋರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತದೆ ಈ ಗಿಡ ನೋಡಲು ತುಂಬ ಸುಂದರವಾಗಿ ಕಾಣುತ್ತದೆ ನಿಮ್ಮ ಮನೆಯಲ್ಲಿ ಲಾನ್ ಹಚ್ಚಿದ್ದರೆ ಲಾನ್ ಬಾಜು ಇದನ್ನೊಂದು ಎಜ್ಜಿಗೆ ಹಚ್ಚಿದರೆ ಸುತ್ತಲೂ ಹಚ್ಚಿದರೆ ತುಂಬ ಚೆನ್ನಾಗಿ ಕಾಣುತ್ತದೆ ಒಂದು ಫಂಡಾನಸ್ ಪ್ಲ್ಯಾಂಟು ಒಂದು ರಿಯೋ ಪ್ಲ್ಯಾಂಟು ಒಂದು ಫಂಡಾನಸ್ ಒಂದು ರಿಯೋ ಈ ಥರ ನೀವು ಒಂದು ಜಿಗ್ ಜಾಗ್ ಒಂದು ಸ್ಕ್ವೇರ್ ಆಕಾರದಲ್ಲಿ ಹಚ್ಚಿದಾಗ ನಿಮ್ಮ ಗಾರ್ಡನ್ ಲುಕ್ ತುಂಬ ಚೆನ್ನಾಗಿ ಕಾಣುತ್ತದೆ ಅಥವಾ ಲಾನ್ ಹಚ್ಚಿದ ನಂತರ ಮಿಡಲಲ್ಲಿ ಫಂಡಾನಸ್ ಪ್ಲ್ಯಾಂಟ್ ಕೂಡ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತಿದೆ ಈ ಫಂಡಾನಸ್ ಪ್ಲ್ಯಾಂಟು ಮರಿಗಳಿಂದ ನಾವು ಬೇರ್ಪಡೆ ಮಾಡಿಕೊಂಡು ಬೇರೆ ಸಸಿಗಳನ್ನು ಬೆಳೆಸ್ಬೋದು ಈಗ ನಾನು ತೋರಿಸುತ್ತಿರುವ ಫಂಡಾನಸ್ ಪ್ಲ್ಯಾಂಟ್ ನಲ್ಲಿ ತುಂಬ ಮರಿಗಳಿವೆ ಸಣ್ಣ ಸಣ್ಣ ಸಸಿಗಳಿವೆ ಆ ಸಸಿಗಳನ್ನು ನೀವು ತುಂಬ ಆದ ನಂತರ ಅಂದರೆ ಕಿ ಒಂದು ವರ್ಷ ಅಥವಾ ಒಂದು ವರ್ಷ ಆದ ನಂತರ ಮ ಸಣ್ಣ ಬೇಬಿ ಪ್ಲ್ಯಾಂಟ್ಸ್ಗಳನ್ನು ತೆಗೆಯಬೇಕು ಒಂದೆರಡು ಬೇಬಿ ಪ್ಲ್ಯಾಂಟ್ಸ್ ಬಿಟ್ಟಾಗ ತೆಗೆಯಲು ಹೋಗಬೇಡಿ ಯಾಕೆಂದರೆ ಆ ಮದರ್ ಪ್ಲ್ಯಾಂಟ್ ಕೂಡ ಒಣಗಿ ಹೋಗುವ ಚಾನ್ಸ್ ಇರುತ್ತದೆ ಆದ್ದರಿಂದ ಸಾಕಷ್ಟು ಆದ ನಂತರ ರೂಟ್ ಆಗುತ್ತದೆ ಆಗುತ್ತದೆಯಲ್ಲ ಅವಾಗ ತೆಗೆಯಿರಿ ಅವಾಗ ತೆಗೆದಾಗ ನೀವು ಗಿಡಗಳನ್ನು ಸ್ಪ್ಲಿಟ್ ಮಾಡಿಕೊಂಡು ಬೇರೆ ಕುಂಡಗಳಲ್ಲಿ ಅಥವಾ ಗಾರ್ಡನ್ನಲ್ಲಿ ಹಚ್ಕೊಳ್ಬೇಕಾಗುತ್ತದೆ ಹಚ್ಕೊಂಡ ನಂತರ ಅದಕ್ಕೆ ಮದರ್ ಪ್ಲ್ಯಾಂಟ್ ಗಿಡಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲವನ್ನು ಮಿಕ್ಸ್ ಮಾಡಿ ಮತ್ತು ಯಾಸ್ ಇಟ್ಟಿದ್ದೀವಿ ನಾವು ಯಾವ ಆಕಾರ ಆಕಾರದಲ್ಲಿ ಹಚ್ಬೋದು ಇದು ನೋಡಲು ಸ್ಪೈಡರ್ ಪ್ಲ್ಯಾಂಟ್ ಥರನೇ ಕಾಣುತ್ತದೆ ಅದು ಸ್ಪೈಡರ್ ಪ್ಲ್ಯಾಂಟ್ ಅಲ್ಲ ದಯವಿಟ್ಟು ಇದರ ಎಲೆಗಳು ತುಂಬ ಹಾರ್ಡ್ಲಿ ಆಗಿರುತ್ತವೆ ಮತ್ತು ಸ್ಪೈಡರ್ ಪ್ಲ್ಯಾಂಟ್ ಎಲೆಗಳು ತುಂಬ ಮೃದುವಾಗಿರುತ್ತವೆ ಇದರ ಬೇಬಿಗಳು ಸೈಡ್ ಬರುತ್ತವೆ ಆ ಸ್ಪೈಡರ್ ಪ್ಲ್ಯಾಂಟ್ ಬೇಬಿಗಳು ಹ್ಯಾಂಗಿಂಗ್ ರೂಪದಲ್ಲಿ ಬರುತ್ತವೆ ಈ ಫಂಡಾನಸ್ ಪ್ಲ್ಯಾಂಟನ್ನು ನೀವು ಫುಲ್ ಸನ್ಲೈಟಲ್ಲಿ ಇಟ್ಟಾಗ ಸ್ವಲ್ಪ ಎಲೆಗಳ ತುದಿಗಳು ಒಣಗಿ ಹೋಗೋ ಚಾನ್ಸ್ ಇರುತ್ತೆ ಅದರಿಂದ ಸೆಮಿ ಸೇಡ್ ಏರಿಯಾದಲ್ಲಿ ಇಡಿ ಈ ಫಂಡಾನಸ್ ಪ್ಲ್ಯಾಂಟ್ ಮರಿಗಳನ್ನು ತೆಗೆದ ನಂತರ ಈ ರೀತಿ ನಾನು ತೋರಿಸ್ತಾ ಇದ್ದೇನಿಲ್ಲ ಈ ರೀತಿ ಬೇರುಗಳು ಬರುತ್ತಿವೆ ಆ ಬೇರುಗಳನ್ನು ನೀವು ಚೆನ್ನಾಗಿ ಮಣ್ಣಿನಲ್ಲಿ ಹಚ್ಚಿದರೆ ಸಾಕು ಈಗ ನೋಡಿ ನಾನು ಕಿತ್ತು ತೋರಿಸ್ತಾ ಇದ್ದೇನೆ ಎರಡು ಮೂರು ಸಸಿಗಳನ್ನು ತೆಗೆದಿದ್ದೇನೆ ಅವುಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡುತ್ತೇನೆ ಈಗ ಲಾನ್ ಬಾಜು ಈ ಥರ ಫಂಡಾನಸ್ ಪ್ಲ್ಯಾಂಟನ್ನು ಹಚ್ಚಿದಾಗ ನಿಮ್ಮ ಗಾರ್ಡನ್ಗೆ ಒಂದು ಬೇರೆ ಥರದ ಲುಕ್ ಬರುತ್ತದೆ ಯಾವಾಗ ಮಾಲಿಯೂ ಕೂಡ ಬೇಕಾಗೋದಿಲ್ಲ ಈ ರೀತಿ ನೀವು ಪ್ಲ್ಯಾನಿಂಗ್ ಮಾಡಿಕೊಂಡು ಮೊದಲೇ ಸಿದ್ಧತೆ ಮಾಡಿಕೊಂಡು ಎಷ್ಟು ಪ್ಲ್ಯಾಂಟ್ ಬೇಕಾಗುತ್ತದೆ ಯಾವ ರೀತಿ ಹಚ್ಚಬೇಕು ಎಲ್ಲ ಡಯಾಗ್ರಾಮನ್ನು ನೀವು ಸ್ಕೆಚ್ ಮಾಡಿಕೊಂಡು ಒಂದು ಪೇಪರ್ನಲ್ಲಿ ನೀವೇ ಕೂಲಾಗಿ ಎಲ್ಲ ಮಟೀರಿಯಲ್ಗಳನ್ನು ತೆಗೆದುಕೊಂಡು ಬಂದ ನಂತರ ಈ ಥರ ಥರ ಹಚ್ಚಿದಾಗ ನಿಮ್ಮ ಗಾರ್ಡನ್ ಲುಕ್ ಬೇರೆ ಆಗಿರ್ತದೆ ಇವು ಗಾರ್ಡನ್ ಯಾರು ಕ್ರಿಯೇಟ್ ಮಾಡೋದು ನಿಮ್ಮ ಹೆಸರು ಬಂದರೆ ತುಂಬ ಚೆನ್ನಾಗಿ ಕಾಣುತ್ತದೆ ಇದಕ್ಕೆ ಸಾಕಷ್ಟು ಶ್ರಮ ಬೇಕಾಗುವುದಿಲ್ಲ ಈ ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿ